ಇದೇ ತರದ ಇನ್ನೊಂದು ಕ್ವಶ್ಚನ್ ಇದೆ ಎಕ್ಸ್ ಲಿಮಿಟೆಡ್ ಹೈರ್ಡ್ ಮಿಸ್ಟರ್ ಆಕಾಶ್ ಫಾರ್ ಅ ಸ್ಯಾಲರಿ ಆಫ್ 10 lakh rupees ಪರ್ ಆನಮ್ ಗ್ರಾಚ್ಯುಟಿ ವಿಲ್ ಬಿ ಪೇಡ್ 3% ಆಫ್ ಫೈನಲ್ ಡ್ರಾನ್ ಸ್ಯಾಲರಿ ಪರ್ ಆನಮ್ ಆನ್ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಈಸ್ ಇನ್ಕ್ರಿಮೆಂಟ್ ಇನ್ ಸ್ಯಾಲರಿ ಈಚ್ ಇಯರ್ ಈಸ್ 10% ಎಕ್ಸ್ಪೆಕ್ಟೆಡ್ ಎಂಪ್ಲಾಯ್ಮೆಂಟ್ ಪೀರಿಯಡ್ ಈಸ್ 5 years ಅಂಡ್ ಡಿಸ್ಕೌಂಟ್ ರೇಟ್ ಇಸ್ 10% ಕ್ಯಾಲ್ಕುಲೇಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಪೇಯಬಲ್ ಅಂತ ಕೇಳಿದ್ದಾರೆ ಹಾಗಾದ್ರೆ ಫಸ್ಟ್ ಇಯರ್ ಸ್ಯಾಲರಿ 10 lakh rupees ಇನ್ಕ್ರಿಮೆಂಟ್ 10% ನಂಬರ್ ಆಫ್ ಇಯರ್ಸ್ 5 years ಹಾಗಾದ್ರೆ ಫ್ಯೂಚರ್ ವ್ಯಾಲ್ಯೂ 10 lakh rupees ಇಂಟು 1 + 0.10 to the power of 4 ಹಾಗಾದ್ರೆ 10 lakhs ಇಂಟು 1.10 to the power of 4 ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಮಗೆ 1.1 × 1.1 × 1.1 ಅಂದ್ರೆ 0.4641 ಬರುತ್ತೆ ಕರೆಕ್ಟಾ ಎಸ್ ಸರ್ ಹಾಗಾದ್ರೆ 10 lakh × 1.4641 ಬರುತ್ತೆ ಸೊ ಟೋಟಲ್ ಆಗಿ 14,64,100 rupees ಬರುತ್ತೆ ಇದು ಫ್ಯೂಚರ್ ವ್ಯಾಲ್ಯೂ ಹಾಗಾದ್ರೆ ಇದರ ಮೇಲೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತಾ ಇದೀವಿ 3% ಕೊಡ್ತೀವಿ ಮತ್ತೆ 3% ಆದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3% 1% ಎಸ್ 3% ಎಷ್ಟು ಬರುತ್ತೆ 43,923 ಈ 43,923 ನ ಡಿವೈಡೆಡ್ ಬೈ 5 years ಹಾಕ್ಬೋದು ಇದು ಒಂದು ವರ್ಷಕ್ಕೆ ಕೊಡುವಂತದ್ದು 8,785 ಕರೆಕ್ಟಾ ಸೊ 5 ಇಯರ್ಸ್ಗೆ ಕೊಡ್ತೀವಿ ಇದು ಈಚ್ ಇಯರ್ಗೆ ಕೊಡುವಂತ ಸೊ ಹಾಗಾದ್ರೆ ಎಸ್ ಎಸ್ ಬರುತ್ತೆ ನೋಡೋಣ 8765 85 8785 8785 8785 8785 ನೀವು ಯಾವಾಗ್ಲೂ ಅಷ್ಟೇ 5th year ಅಲ್ಲಿ 1 ಅಂತ ಇಟ್ಕೊಳ್ಳಿ 4th year ಅಲ್ಲಿ ನೀವು ಈಸಿ ಕೋರ್ಸ್ ಮಾಡ್ಕೊಳ್ತಾ ಬರಬೇಕು ಇದು 8785 ಇದೆ ಬರುತ್ತೆ 6000 5,986 ಮಾಡಿದ್ರೆ 6 marks ಬರುತ್ತೆ